ಆಶ್ರಮ ತಿಳಿಸ್ಕೊಳ್ತ ನಾನು ನಿಮ್ಮ ವೇದ ಎಂದೋಡ. ಈ ವಾರ ನಾವು ಸಿನಿ ವಿಮರ್ಶೆ ಮಾಡಲು ಹೊರಟಿರುವಂತಹ ಸಿನಿಮಾ ಪ್ರಿಯಾಂಕಾ ಉಪೇಂದ್ರ ಅಭಿನಯದ ದೇವಕಿ. ನಿನ್ ಮಗಳು ನಮ್ಮ ಹತ್ರ ಇದ್ದಾಳೆ, ಅವರಾಬ್ರಿ ಹತ್ರ ಬಂದು ಕರ್ಕೊಂಡು. ಯಾರ್ ನೀವು? ನನ್ ಮಗಳು ಯಾಕೆ ನಿಮ್ ಜೊತೆ ಇರ್ತಾಳೆ? ಅವಳು ಮನೇಲಿದ್ದಾಳೆ. ರಾಂಗ್ ನಂಬರ್. ಅದ್ದೂರಿ ಆಡಂಬರಗಳಿಲ್ಲದೆ ಕಥೆಗೆ ಬೇಕಾದಷ್ಟೇ ಪಾತ್ರವನ್ನ ಇಟ್ಕೊಂಡು ಮಾಡಿರುವಂತಹ ಅಚ್ಚುಕಟ್ಟಾದ ಸಿನಿಮಾ ದೇವಕಿ. ತಾಯಿ ಹಾಗೂ ಮಗಳ ನಡುವಿನ ಸಂಬಂಧ, ಜೊತೆಗೆ ಸಮಾಜವನ್ನ ಕಾಡ್ತಾ ಇರುವಂತಹ ಹ್ಯೂಮನ್ ಟ್ರಾಫಿಕಿಂಗ್ ಎಂಬ ಮಹಾಮಾರಿಯ ಸುತ್ತ ಬೆಳಕನ್ನ ಸೆಳೆದ ಪೋಷಕರಿಗೆ ಎಚ್ಚರಿಕೆ ಗಂಟೆಯಾಗಿ ಉತ್ತಮ ಸಂದೇಶವನ್ನ ನೀಡೋದ್ರಲ್ಲಿ ದೇವಕಿ ಚಿತ್ರ ಯಶಸ್ವಿಯಾಗಿದೆ. ದೇವಕಿ ಚಿತ್ರದ ನಿರ್ದೇಶಕರಾಗಿ ಲೋಹಿತ್ ಎಚ್ ಅವರು ಕಾಣಿಸಿಕೊಂಡಿದ್ದಾರೆ. ಅವರ ಅಪ್ಪ ಉಳ ನನ್ನ ಮಗ ಕಂಪ್ಲೇಂಟ್ ಕೊಟ್ಟ. ಆ ಮಗು ನಾವೇನ್ ಮಾಡಿದೀವಿ ಗೊತ್ತಾ? ದೇವಕಿ ಚಿತ್ರದ ನಿರ್ದೇಶಕರಾಗಿ ಲೋಹಿತ್ ಎಚ್ ಅವರು ಕಾಣಿಸಿಕೊಂಡಿದ್ದಾರೆ. ಅಕ್ಷಯ್ ಆರ್ ಸಿ ಹಾಗೂ ರವೀಶ್ ಆರ್ ಸಿ ಅವರು ನಿರ್ಮಾಣದ ಹೊರೆಯನ್ನ ಹೊತ್ತಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಹಾಗೂ ಕಿಶೋರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಈ ಅಪ್ಪ ಅಮ್ಮನಿಗಿರೋ ವೀಕ್ನೆಸ್ ನಮ್ ಸ್ಟ್ರೆಂತ್. ಅವರಿಗೆ ಹುಟ್ಟಿಸಿರೋ ಮಕ್ಕಳಿಗಿಂತ ಕೈಯಲ್ಲಿರೋ ಮೊಬೈಲ್ ಮೇಲೆ ಹೆಚ್ಚಲವು. ಡಿಸ್ಲಾನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಪ್ರಿಯಾಂಕಾ ಉಪೇಂದ್ರ ಅವರು ದೇವಕಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆಸ್ ಯೂಶುವಲ್ ಎಂದಿನಂತೆ ಕಿಶೋರ್ ಅವರು ಕಳ ಪೊಲೀಸ್ ಆಫೀಸರ್ ಆಗಿ ಮಿಂಚಿದ್ದಾರೆ. ಐಶ್ವರ್ಯ ಪ್ರಿಯಾಂಕಾ ಅವರ ಮೊದಲನೇ ಸಿನಿಮಾ ಇದಾಗಿದ್ದು ತನ್ನ ತಾಯಿಯೊಂದಿಗೆ ನಟಿಸ್ತಾ ಇರೋ ಕಾಣಿಸೋ ಏನೋ ಸಹಜ ನಗರಿಗಿಂತ ನರ್ವಸ್ನೆಸ್ ಹೆಚ್ಚಾಗಿ ಕಾಣುತ್ತೆ. ಸಂಭಾಷಣೆಯ ವಿಚಾರಕ್ಕೆ ಬಂದ್ರೆ ಒಂದೆರಡು ಮೂರು ಕಡೆ ಬಿಟ್ಟು ಸಂಭಾಷಣೆ ತೀರಾ ಸಾಧಾರಣ ಅಂತ ಅನ್ಸುತ್ತೆ. ಸಂಭಾಷಣೆಯಲ್ಲಿ ಸ್ವಲ್ಪ ತಪ್ಪೆ ಅಂತ ನಾವು ನೋಡ್ಬೋದು. ನಾನು ರಾತ್ರಿ ಆ ಬೇಕರ್ನ ಏನ್ ನೋಡಿದೆ ಅಂತ ಹೇಳಿದ್ರಿ ಸರ್? ಅದು ಆಗಸ್ಟ್ 20, 2016 ನಡೆದ ನೈಜ ಘಟನೆ ಆಧಾರಿತ ಸಿನಿಮಾ ದೇವಕಿ. ಆಚೆ ಸ್ಟೇಷನ್ಗೆ ಆಡಿಷನ್ಗೆ ಹೋದ ಹೆಣ್ಣು ಮಗು ಕಾಣೆಯಾಗುತ್ತೆ. ಅವರನ್ನ ಯಾಕೆ ಕಿಡ್ನಾಪ್ ಮಾಡ್ತಾರೆ, ಏನಕ್ಕೆ ಕಿಡ್ನಾಪ್ ಮಾಡ್ತಾರೆ, ಮತ್ತೆ ಮಗು ತಾಯಿಯನ್ನ ಸೇರುತ್ತಾ ತಾಯಿ ಎಷ್ಟೆಲ್ಲ ಒದ್ದಾಡ್ತಾಳೆ, ಇವೆಲ್ಲವುದರ ಚಿತ್ರಣವೇ ದೇವಕಿ. ಸುಮ್ನೆ ಡೀಲ್ ಕೊಟ್ಟು ಡಿಲೇ ಮಾಡಿದ್ರೆ ಅಷ್ಟೇ. ಒಳ್ಳೆ ಮುಗಿಸಿ ಫೋನ್ ಮಾಡಿ, ಸಂಜೆ ನಿಮ್ಗೆ ತಲುಪಕ್ಕಾದ್ರೆ ತಲುಪುತ್ತೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಸಿಂಪಲ್ ಸ್ಟೋರಿ, ಪವರ್ಫುಲ್ ಸ್ಕ್ರೀನ್ ಪ್ಲೇನೇ ದೇವಕಿ ಅನ್ಬೋದು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಒಂದಲ್ಲ ಒಂದು ಕ್ಯೂರಾಸಿಟಿ ಹಾಗೆ ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ದೇವಕಿ ಚಿತ್ರತಂಡ ಗೆದ್ದಿದೆ. ಪ್ರೇಕ್ಷಕರನ್ನ ಪ್ರತಿಯೊಂದು ಹಂತದಲ್ಲೂ ಸಿನಿಮಾದೊಳಗೆ ಇನ್ವಾಲ್ವ್ ಮಾಡ್ಕೊಳ್ತಾನೆ ಹೋಗ್ತಾ ಇರುತ್ತೆ. ಮೊದಲಾರ್ಧದಲ್ಲಿ ಎಲ್ಲೋ ಒಂದು ಕಡೆ ನಿರ್ದೇಶಕರು ಕನ್ಫ್ಯೂಷನ್ ಆಗಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಮೊದಲು ಕೇಸರಿ ಬಾತ್ ಅಂದ್ರೆ ಅಮ್ಮ ತಾರಾ ಬಾತ್ ಅಂತಾರೆ, ಕನ್ನಡ ಬರುತ್ತೆ ಕನ್ನಡದಲ್ಲಿ ಮಾತಾಡಿ ಅಂತ ಅವ್ರು ಬೆಂಗಾಲಿ ಮಾತಾಡ್ತಾರೆ, ಏನಕ್ಕೆ ಅನ್ನೋ ಗೊಂದಲದಲ್ಲಿ ಪ್ರೇಕ್ಷಕ ಆಡ್ತಾನೆ. ಆದ್ರೆ ನಿಮ್ಮೆಲ್ಲ ಗೊಂದಲಗಳನ್ನ ಕ್ಲಿಯರ್ ಮಾಡುತ್ತೆ ದ್ವಿತೀಯ ಅರ್ಧ. ಸರ್, ಉಸ್ಕಾ ನಾಮ ಆರಾಧ್ಯ ಹೇ, ಕಲ್ ಶ್ಯಾಮ್ ಸಿಂಗ್ ನಹೀ ಮಿಲ್ ರಹೀ ಹೈ ಸರ್. ಈ ಸಿನಿಮಾದ ಮೋಸ್ಟ್ ಕ್ಯೂರಿಯಾಸಿಟಿ ಅಂಡ್ ಸಸ್ಪೆನ್ಸ್ ಪಾಯಿಂಟ್ ಅಂದ್ರೆ ಇಂಟರ್ವೆಲ್. ಯಾಕಂದ್ರೆ ಮೊದಲಾರ್ಧದಲ್ಲಿ ನಾವು ಸಸ್ಪೆಕ್ಟ್ ಇವ್ರಿರ್ಬೋದ ಅಂತ ಸಾಕಷ್ಟು ಯೋಚನೆ ಮಾಡ್ತಾ ಇರ್ತೀವಿ. ಈ ಚಿತ್ರದ ಮೇಜರ್ ಸಸ್ಪೆನ್ಸ್ ಪಾಯಿಂಟ್ ಇಂಟರ್ವಲ್ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲಾರ್ಧದವರೆಗೆ ನಮ್ಮ ಥಿಂಕಿಂಗ್ ಲೆವೆಲ್ ಬೇರೆನೆ ಇರುತ್ತೆ. ಸಸ್ಪೆಕ್ಟ್ ಇವ್ರ ಅವ್ರ ಅವ್ರ ಇವ್ರ ಅಂತ ನಾವು ಹುಡುಕ್ತಾ ಇರ್ಬೇಕಾದ್ರೆ ಇಂಟರ್ವಲ್ ಪಾಯಿಂಟ್ ಎಲ್ಲಿ ಬಂದು ನಿಂತ್ಕೊಳ್ತೀವಿ ಅಂದ್ರೆ ಎಲ್ಲಾ ಡೌಟ್ಗಳು ಒಬ್ಬರ ಮೇಲೆ ಕೇಂದ್ರೀಕೃತ ಆಗುತ್ತೆ. ದ್ವಿತೀಯ ಅರ್ಥದಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಥಿಂಕಿಂಗ್ ಲೆವೆಲ್ ಬದಲಾಗ್ತಾ ಹೋಗ್ತಾ ಇರುತ್ತೆ. ಸೊ ಮೊದಲಾರ್ಧ ಹಾಗೂ ದ್ವಿತೀಯ ಅರ್ಧ ತುಂಬಾ ಕ್ಲವರ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟೊತ್ತಿಗಾಗ್ಲೇ ನಮ್ಮ ಹುಡುಗರು ಕೆರೆ ಮೀನ ಸಮುದ್ರಕ್ಕೆ ಬಿಟ್ಟಾಗಿರುತ್ತೆ, ಈಗ ನಾವೇ ಹುಡುಕಿದ್ರು ಸಿಗಲ್ಲ. ಅಬ್ಬರ, ಅದ್ದೂರಿತನ, ಶಿಳ್ಳೆ, ಚಪ್ಪಾಳೆ, ಎಂಟ್ರಿಗೆ ಸಾಂಗ್, ಫೈಟು, ಐಟಮ್ ಸಾಂಗ್, ಕಮರ್ಷಿಯಲ್ ಎಲಿಮೆಂಟ್ಸ್ ಇವೆಲ್ಲ ಇದ್ರನೇ ಸಿನಿಮಾ ಅಂತ ಭಾವಿಸಿದ್ರೆ ಅಂತ ಸಿನಿಮಾನೇ ನೀವು ನೋಡ್ಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಈ ಸಿನಿಮಾ ನಿಮ್ದಲ್ಲ. ಒಂದೊಳ್ಳೆ ಕನ್ನಡ ಸಿನಿಮಾ, ಪ್ರಯೋಗಾತ್ಮಕ ಸಿನಿಮಾವನ್ನ ನೋಡ್ಬೇಕು ಅಂತಂದ್ರೆ ಖಂಡಿತವಾಗಿಯೂ
ದೇವಕಿನ ನೀವ್ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದ್ರೆ ದೇವಕಿ ಸಿನಿಮಾದಲ್ಲಿ ಎಲ್ಲಂದ್ರೆ ಅಲ್ಲಿ ಸಡನ್ ಆಗಿ ಹಾಡುಗಳು ಬರಲ್ಲ, ಬೇಡದೇ ಇರೋದನ್ನ ಏನನ್ನು ಬಲವಂತವಾಗಿ ತುರುಕಿಲ್ಲ, ಕಥೆಗೆ ಎಷ್ಟು ಬೇಕು ಅಷ್ಟನ್ನೇ ಅಚ್ಚುಕಟ್ಟಾಗಿ ನಿರೂಪಿಸೋದ್ರಲ್ಲಿ ಚಿತ್ರತಂಡ ಯಶಸ್ವಿಯಾಗಿದೆ. ನಾವು ಒಟ್ಟು 3 ಜನ ಬರೀ ಕ್ರಿಮಿನಲ್ಗಳಲ್ಲ, ನಟೋರಿಯಸ್ ಕ್ರಿಮಿನಲ್ಗಳು. ಸೀರಿಯಸ್ ಸಿನಿಮಾದಲ್ಲೂ ಕೂಡ ನಾವು ಒಂದಷ್ಟು ಕಾಮಿಡಿಯನ್ನ ನೋಡ್ತೀವಿ, ಆದ್ರೆ ದೇವಕಿ ಸಿನಿಮಾದಲ್ಲಿ ಹುಡುಕಿದ್ರು ಕೂಡ ಒಂದು ಕಾಮಿಡಿ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಕಮರ್ಷಿಯಲ್ ಎಲಿಮೆಂಟ್ಸ್ ಅನ್ನ ಇಟ್ಕೊಂಡು ದುಡ್ಡು ಮಾಡೋ ಐಡಿಯಾಕ್ಕಿಂತ ಹೆಚ್ಚಾಗಿ ಹೆಸರು ಮಾಡಬೇಕು ಅನ್ನೋ ಚಿತ್ರತಂಡ ದೇವಕಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಬ್ಯಾಟ್ರಿ ಲೋ ಆಗ್ತಿದ್ಯಮ್ಮ, ಪ್ಲೀಸ್ ಬೇಗ ಬಾ ಅಮ್ಮ, ಭಯ ಆಗ್ತಿದೆ. ದೇವಕಿ ಚಿತ್ರ ಒಂದೊಳ್ಳೆ ಪ್ರಯೋಗಾತ್ಮಕ ಹಾಗೆ ಒಂದೊಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತಹ ಸಿನಿಮಾ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರಮಂದಿರಗಳಲ್ಲೇ ನೋಡಿದ್ರ ಮೂಲಕ ಅವರನ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ಸಿನಿಮಾ ವಿಮರ್ಶೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನ್ಸ್ ಟಿವಿ, ಇದು ನಿಮ್ಮ ಟಿವಿ. ನಾನು ನಿಮ್ಮ ಪ್ರೀತಿಯ ವೇದಯ್ಯಂಗೌಡ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಧನ್ಯವಾದ.